ದೇಶದೆಲ್ಲೆಡೆ ಮಹಾಮಾರಿ COVID-19 ವೈರಸ್ ಸಾರ್ವಜನಿಕರಲ್ಲಿ ಭಯಭೀತಿಯನ್ನ ಉಂಟು ಮಾಡಿದೆ. ದೇಶವೇ ಲಾಕ್ಡೌನ್ ಆಗಿದ್ದು ಸರ್ಕಾರದ ಆದೇಶಕ್ಕೆ ಮಾತ್ರ ಜನರು ಇನ್ನೂ ಕಿಮ್ಮತ್ತು ಕೊಡುತ್ತಿಲ್ಲ. ಜನರು ಹೊರಗಡೆ ಬರುವುದನ್ನ ನಿಲ್ಲಿಸುತ್ತಿಲ್ಲ. ಕರುನಾಡಿನಲ್ಲಿ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಇದನ್ನರಿಯದ ಜನರು ಬೀದಿ ಬೀದಿ ಸುತ್ತುತ್ತಿದ್ದಾರೆ. ಇದನ್ನರಿತ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ನಾಗರಹಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪುತ್ರ ಕಾಂಗ್ರೆಸ್ ಯುವ ಮುಖಂಡ ಸಾಬಣ್ಣ ಮುಖನ್ನವರ್ ನಾಗರಹಾಳ್ ರವರು ಗ್ರಾಮಸ್ಥರಿಗೆ ಮಾಸ್ಕ್ಗಳನ್ನು ವಿತರಿಸುತ್ತಿದ್ದಾರೆ. ಕಳೆದ 3 ದಿನಗಳಿಂದ 300 ಮಾಸ್ಕ್ಗಳನ್ನು ವಿತರಿಸಿದ ಇವರು ತರಕಾರಿ ಹಾಗೂ ಅಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳಲು ಬರುವ ಕುಟುಂಬದ ಒಬ್ಬ ಸದಸ್ಯರಿಗೆ ಮಾಸ್ಕ್ ಅನ್ನು ವಿತರಣೆ ಮಾಡುತ್ತಿದ್ದಾರೆ. ಇನ್ನು 2 ದಿನಗಳ ಕಾಲ ಗ್ರಾಮದ ಜನರಿಗೆ ಮಾಸ್ಕ್ ಕೊಡುವುದಾಗಿ ಸಾಬಣ್ಣ ಮುಖನ್ನವರ್ ನಮ್ಮ ವಾಹಿನಿಯೊಂದಿಗೆ ತಿಳಿಸಿದ್ದಾರೆ. ಇವರ ಜನಸೇವೆ ಕಾರ್ಯಕ್ಕೆ ಈಗ ಗ್ರಾಮದ ಜನತೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ.